ಸಿಂಹರಾಶಿ ವಿಶೇಷವಾದಂತಹ ಪ್ರವಾಸಕ್ಕಾಗಲಿ ದೂರದ ಪ್ರಯಾಣಕ್ಕಾಗಲಿ ಈ ದಿವಸ ಅಷ್ಟು ಶುಭವಲ್ಲ ಒಳಿತಾಗಿಲ್ಲ ಅಂತ ಹೇಳಿ ಸೂಚಿಸ್ತಕ್ಕಂತಹದ್ದು ಮನೆಯಲ್ಲಿಯ ಅಥವಾ ಕಚೇರಿಯಲ್ಲಿಯ ವಿದ್ಯುತ್ ಉಪಕರಣಗಳು ಹಾಳಾಗಬಹುದು ಅದರಿಂದ ಹಾನಿ ಉಂಟಾಗಬಹುದು ನಿಮಗೂ ಕೂಡ ಅದನ್ನು ಭರಿಸಬೇಕಾದಂತಹ ಖರ್ಚು ವೆಚ್ಚಗಳು ನಿಮ್ಮ ಮೇಲೆ ಬರುವಂಥದ್ದಾಗಬಹುದು ಅನಿರೀಕ್ಷಿತವಾದಂತಹ ಹಣದ ಸಮಸ್ಯೆ ಉಂಟಾಗತಕ್ಕಂತಹ ಸೂಚನೆ ಇದೆ ಹಾಗಾಗಿ ಅದನ್ನು ಹೆಚ್ಚು ಗಮನಿಸ್ಕೊಳ್ಬೇಕಾಗತ್ತೆ ಯಾವ ವಿಚಾರದಲ್ಲಿ ಮಾಹಿತಿಯ ಕೊರತೆ ಇದೆಯೋ ನಿಮಗೆ ಆ ವಿಚಾರದಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಅನಿವಾರ್ಯವಾಗಿ ಅಥವಾ ಅನಗತ್ಯವಾಗಿ ಯಾವುದೋ ವಿಚಾರದಲ್ಲಿ ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಹೇಳುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಸಂತಸವಿರಬಹುದು ಪರೀಕ್ಷೆಯನ್ನು ಬರೆದು ಮುಗಿಸಿದ್ದೇವೆ ಅಥವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೇವೆ ಎಂಬತಕ್ಕಂತಹ ಸಮಾಧಾನ ನಿಮಗೆ ಸೂಚ್ಯವಾಗಿ ಕಾಣುವಂಥದ್ದಿರಬಹುದು ಯಾರ ಜೊತೆಯಲ್ಲೂ ಕೂಡ ಕಲಹವನ್ನು ಮಾಡಿಕೊಳ್ಬೇಡಿ ಮನಸ್ತಾಪಗಳು ಬೇಡ ಯಾವುದೇ ಕಾರಣಕ್ಕೂ ಜಗಳ ಬೇಡ ಅಂತ ಹೇಳಿ ಹೇಳುವಂಥದ್ದು ಸುದರ್ಶನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಎಲ್ಲವೂ ಕೂಡ ಶುಭವಾಗಿ ಕನ್ಯಾರಾಶಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಜೊತೆಗೆ ವರದಿಗಾರರಿಗೆ ಉತ್ತಮವಾದಂತಹ ದಿವಸ ತಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗ್ತಕ್ಕಂತಹ ದಿವಸ ಇದು ಅನಾರೋಗ್ಯ ಪೀಡಿತರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸುಧಾರಣೆಯಾಗ್ತಕ್ಕಂತಹದ್ದು ಮನಸ್ಸಿಗೆ ಸಮಾಧಾನವನ್ನು ಏನೋ ಒಂದು ರೀತಿಯ ಹರ್ಷವನ್ನು ಕೊಡ್ತಕ್ಕಂತಹ ದಿವಸ ನವವಿವಾಹಿತ ದಂಪತಿಗಳಿಗೆ ಸಂತೋಷದ ಸಮಯ ಪ್ರವಾಸವನ್ನು ಮಾಡಲಿಕ್ಕೆ ಅವಕಾಶವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕಾಗತ್ತೆ ವ್ಯಾಪಾರದಲ್ಲಿ ಹೊಸ ಹೊಸ ಒಪ್ಪಂದಗಳಿಗೆ ಅವಕಾಶ ಇರತಕ್ಕಂಥದ್ದು ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂತಹ ದಿವಸ ಇದಾಗತ್ತೆ ಎಲ್ಲ ಕೆಲಸಗಳೂ ಕೂಡ ಸಕಾಲಕ್ಕೆ ನೀವು ಅಂದುಕೊಂಡಂತಹ ಸಮಯಕ್ಕೆ ಮುಗಿತಕ್ಕಂತಹ ಒಂದು ವ್ಯವಸ್ಥೆಯಾಗತ್ತೆ ಅದೂ ಕೂಡ ನಿಮಗೆ ಸಮಾಧಾನಕರವಾದಂಥದ್ದು ಶಾಂತಿಯುತವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಈ ದಿವಸವನ್ನು ಬಹಳ ಆನಂದದಿಂದ ಕಳೀಬೇಕಾದಂತಹದ್ದು ನಿಮ್ಮ ಕೈಯಲ್ಲಿರುತ್ತೆ ಇಂತಹ ಯೋಗ ಎಲ್ಲರಿಗೂ ಕೂಡ ಎಲ್ಲ ಕಾಲದಲ್ಲೂ ದೊರಕದೇ ಇರತಕ್ಕಂತಹದ್ದು ವಿಶೇಷ ಆ ದೃಷ್ಟಿಯಿಂದ ಉತ್ತಮವಾದಂತಹ ದಿವಸವನ್ನು ಆನಂದದಿಂದ ಸಂತೋಷಪರರಾಗಿ ಕಳೀಬೇಕಾದಂತಹದ್ದು ನಿಮ್ಮ ಪಾಲಿಗಿದೆ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ಶುಭವಾಗಿ ನಿಮಗೆ ಅನುಗ್ರಹವಾಗಲಿ ತುಲಾರಾಶಿ ನಿಮ್ಮ ವ್ಯವಹಾರ ವ್ಯಾಪಾರಾದಿಗಳು ಚುರುಕುಗೊಳ್ಳತಕ್ಕಂತಹ ದಿವಸ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೇಗ ಹೆಚ್ಚಾಗತಕ್ಕಂತಹ ದಿವಸವಾಗುತ್ತೆ ಕುಟುಂಬದಲ್ಲಿ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಅಲ್ಪ ಸ್ವಲ್ಪ ಗೊಂದಲಗಳು ಉಂಟಾಗುತ್ತೆ ಅದನ್ನು ನೀವೇ ಬಗೆಹರಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಆ ಗೊಂದಲಗಳನ್ನು ದೊಡ್ಡದಾಗಿ ಮಾಡಿ ಮಾನಸಿಕವಾದಂತಹ ಖಿನ್ನತೆಗೋ ಅಥವಾ ಮಾನಸಿಕವಾದಂತಹ ಬೇಸರಕ್ಕೋ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ಅರ್ಥ ನಿಮ್ಮ ಕಾರ್ಯಕ್ಕೆ ನಿಮ್ಮ ನಿಮ್ಮ ಕೆಲಸಕ್ಕೆ ಬೇರೆಯವರ ಅವಲಂಬನೆ ಬೇಡ ಅಂತ ಹೇಳಿ ಹೇಳಬೇಕು ಯಾರನ್ನೂ ಕೂಡ ಅವಲಂಬಿಸಿಕೊಂಡು ನಿಮ್ಮ ಕಾರ್ಯಕ್ಷೇತ್ರವನ್ನು ನಿಮ್ಮ ಸಂಕಲ್ಪವನ್ನು ಮಾಡಬೇಡಿ ನಿಮ್ಮ ಕೆಲಸವನ್ನು ನೀವೇ ನಿಭಾಯಿಸ್ತಕ್ಕಂತಹ ಸಾಮರ್ಥ್ಯ ಇದೆ ಅದನ್ನು ಮುಂದುವರಿಸಬೇಕಾದಂಥದ್ದು ಅವಿವಾಹಿತರಿಗೆ ವಿವಾಹದ ವಿಚಾರ ಸಂತೋಷವನ್ನುಂಟು ಮಾಡುತ್ತೆ ಯಾರೂ ತುಲಾರಾಶಿಯವರಿಗೆ ವಿವಾಹವಾಗಿಲ್ಲ ವಿವಾಹಕ್ಕೆ ಪ್ರಯತ್ನ ನಡೀತಾ ಇದೆ ಅವರಿಗೆ ಶುಭ ಫಲ ಸಿಕ್ಕುವಂಥದ್ದು ತಾಯಿಯವರ ಆಶೀರ್ವಾದ ದೊರಕಿ ಅನುಕೂಲವಾಗ್ತಕ್ಕಂಥದ್ದು ತಾಯಿಯವರು ಮನಸಾರೆ ಹರಸಿದರೆ ನಿಮ್ಮ ಕೆಲಸಕ್ಕೆ ಇರತಕ್ಕಂತಹ ವಿಘ್ನಗಳು ನಿವಾರಣೆಯಾಗಿ ಕಾರ್ಯೋನ್ಮುಖವಾಗಿ ಅದರಲ್ಲಿ ಜಯಶೀಲರಾಗ್ತೀರಿ ಎಂಬತಕ್ಕಂತಹ ಮಾತು ಹಾಗೆ ಅಪಹಾಸ್ಯ ನೇರ ನುಡಿಗಳಿಂದ ಅವಮಾನವಾಗತಕ್ಕಂತಹ ಸಾಧ್ಯತೆ ಇದೆ ಆದ್ದರಿಂದ ಯಾರನ್ನೂ ಕೂಡ ನೀವು ಹಾಸ್ಯ ಮಾಡೋದಾಗಲಿ ಟೀಕೆ ಟಿಪ್ಪಣಿಗಳಿಗೆ ಒಳಪಡಿಸೋದಾಗಲಿ ಮಾಡೋದು ಬೇಡ ಜೊತೆಗೆ ಕಠಿಣವಾದಂತಹ ನೇರವಾದಂತಹ ನಡನುಡಿಗಳು ಬೇಡ ಸ್ವಲ್ಪ ವಿಧೇಯರಾಗಿ ವರ್ತಿಸ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ನಿಮಗೆ ಅಗತ್ಯವಾಗಿ ಇರಬೇಕಾದಂತಹ ಅಂಶ ಈ ದಿವಸಕ್ಕೆ ಅಂತ ಹೇಳಿ ಹೇಳುವಂತಹದ್ದು ಸ್ವಯಂವರ ಪಾರ್ವತಿಯನ್ನು ಆರಾಧನೆ ಮಾಡಿದರೆ ವಿವಾಹ ವಿಚಾರ ಇನ್ನೂ ಕೂಡ ಸಂತೋಷವಾಗಿ ಸುಗಮವಾಗಿ ಸುಲಭವಾಗಿ ಸರಳವಾಗಿ ನಿಮಗೆ ಕೈ ಸೇರುವಂಥದ್ದು ಕೈಯಲ್ಲಿ ಆ ಒಂದು ವಿಚಾರದ ಧಾರೆ ಸ್ಥಿರವಾಗಿ ಉಳಿತಕ್ಕಂಥದ್ದಾಗತ್ತೆ ಶುಭವಾಗ ವೃಶ್ಚಿಕ ರಾಶಿ ಮನೆಯ ವಾತಾವರಣ ಚೆನ್ನಾಗಿರುತ್ತೆ ಅದನ್ನು ಆನಂದದಿಂದ ಸವೀರಿ ಯಾಕೆ ಅಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮನೆಯ ವಾತಾವರಣವನ್ನು ಸರಿಪಡಿಸಬೇಕಾದ್ರೆ ಕಷ್ಟ ಸಾಧ್ಯತೆ ಇದೆ ಅದು ನಿಮ್ಮ ಪಾಲಿಗೆ ಒದಗಿ ಬಂದಂತಹ ಒಂದು ಅಂಶ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಿ ಹೊಸ ಕೆಲಸಗಳಲ್ಲಿ ಯಶಸ್ಸು ಇರತಕ್ಕಂಥದ್ದು ಹಾಗಾಗಿ ಯಾವುದಾದ್ರೂ ಹೊಸ ಯೋಜನೆಗಳಿದ್ದರೆ ಆಲೋಚನೆಗಳಿದ್ದರೆ ಅದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಮುಂದಾಗಬೇಕಾದಂತಹದ್ದು ಪ್ರೇಮಿಗಳು ತಮ್ಮ ತಪ್ಪಿನಿಂದ ಪಶ್ಚಾತ್ತಾಪವನ್ನು ಪಡಬೇಕಾದಂತಹ ದಿವಸ ಯಾವುದೋ ತಪ್ಪನ್ನು ಮಾಡಿಕೊಂಡಿರ್ತೀರಿ ಅದು ನಿಮಗೆ ಅರಿವಾಗುತ್ತೆ ಆ ತಪ್ಪಿಗೋಸ್ಕರವಾಗಿ ಪ್ರಾಯಶ್ಚಿತ್ತ ರೂಪವಾಗಿ ನಿಮ್ಮ ಮನಸ್ಸನ್ನು ನೀವು ದಂಡಿಸಬೇಕಾದಂತಹ ಸ್ಥಿತಿಯನ್ನು ಹೊಂದುತ್ತೀರಿ ಯಾವುದೇ ಕೆಲಸವಾಗಲಿ ಯಾವುದೇ ವಿಚಾರಗಳಾಗಲಿ ಯಾವ ಕಾರಣಕ್ಕೂ ಕೂಡ ಮುಂದೂಡಬಾರ್ದು ಅಂದರೆ ನಾಳೆಗೆ ಆ ಕೆಲಸವನ್ನು ಹಾಕಬಾರ್ದು ಇವತ್ತೇ ಆ ಕಾರ್ಯೋನ್ಮುಖರಾಗಿ ಆ ಕೆಲಸವನ್ನು ಪರಿಸಮಾಪ್ತಿ ಮಾಡಬೇಕಾಗತ್ತೆ ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ ನಿಮ್ಮ ವರ್ತನೆ ಚೆನ್ನಾಗಿರಲಿ ಮನೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೆ ಜಗಳವನ್ನು ಅಥವಾ ಬೇಸರವನ್ನು ಉಂಟಾಗತಕ್ಕಂತಹ ಪರಿಸ್ಥಿತಿಯನ್ನು ತರಬೇಡಿ ಮಕ್ಕಳಿಗೂ ಅಷ್ಟೇ ಸರಿಯಾದಂತಹ ರೀತಿಯಲ್ಲಿ ಬಹಳ ತಾಳ್ಮೆಯಿಂದ ಸಮಾಧಾನಕರವಾಗಿ ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕಾದಂಥದ್ದು ಯೋಚಿಸದೆ ಮಾಡಿದಂತಹ ಕೆಲವು ಕೆಲಸಗಳಿಂದ ಹಾನಿಯಾಗ್ತಕ್ಕಂಥದ್ದು ನಷ್ಟವಾಗ್ತಕ್ಕಂಥದ್ದಾಗತ್ತೆ ಆದ್ದರಿಂದ ಯಾವುದೇ ದೊಡ್ಡ ಕೆಲಸಗಳನ್ನು ಮಾಡಬೇಕಾದರೆ ಹತ್ತಾರು ಬಾರಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಯಶಸ್ಸಿರುವಂಥದ್ದು ನೀವು ವಿಶೇಷವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ಶುಭವಾಗ